ಅಮ್ಮ, ನೀವು 56ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನ ತನಕ ಓದಿಮ್ಮ, 7ನೇ ವಚನದಿಂದ 13ನೇ ವಚನ ತನಕ ನಾನು ಓದ್ತೀನಮ್ಮ. ಶತ್ರು ಪೀಡಿತನಾದ ಭಕ್ತರ ಪ್ರಾರ್ಥನೆ. ದಾವಿದ್ ಅಂತ ದಾವಿದನ ಕೀರ್ತನೆ, ಪ್ರಧಾನದಾಯಕ ಕೀರ್ತನೆಗಳು ತೆಗೆದದ್ದು 56ನೇ ಕೀರ್ತನೆಗಳು. ದೇವರೇ ಕರುಣಿಸು, ನರರು ನನ್ನನ್ನು ನುಂಗಿ ಬಿಡಬೇಕೆಂದು ಎದ್ದಿದ್ದಾರೆ. ಹಗಲೆಲ್ಲ ಬಂತು ಇದ್ದಕ್ಕೆ ನಿಂತು ಬಾಧಿಸುತ್ತಾರೆ. ಹೊಂಚು ಹಾಕಿ ನನ್ನನ್ನು ನುಂಗಿ ಬಿಡಬೇಕೆಂದು ಯಾವಾಗಲೂ ಬಾಯಿ ತೆರೆದಿದ್ದಾರೆ. ಹೆಚ್ಚಿ ಸೊಕ್ಕಿನಿಂದ ನನ್ನನ್ನು ಮೇಲೆ ನನ್ನ ಮೇಲೆ ಬಿದ್ದಕ್ಕೆ ನಿಂತವರು ಹೆಚ್ಚು ಎಷ್ಟೋ ಮಂದಿ ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆತುಕೊಂಡಿದ್ದೇನೆ, ಆಶ್ರಯಿಸಿಕೊಳ್ಳುತ್ತೇನೆ. ದೇವರೇ, ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರನ್ನು ನಂಬಿ ನಿರ್ಭಯದಿಂದ ಇರುವೆನು. ನರ ಪ್ರಾಣಿಗಳು ನನಗೆ ಏನು ಮಾಡ್ಯಾವು, ಏನು ಮಾಡುವುದೇನು? ಹಗಲೆಲ್ಲ ನನ್ನ ಮಾತುಗಳಿಗೆ ಅಪಾರ್ಥ ಮಾಡುತ್ತಾರೆ. ಅವರು ನನಗೆ ಬಗೆಯುವುದು ಕೇಡೆ ಅಂದರು. ಅವರು ಒಟ್ಟುಗೂಡಿ ನನ್ನ ಜೀವನ ತೆಗೆಯಬೇಕೆಂದು ಜೀವವನ್ನು ತೆಗೆಯಬೇಕೆಂದು ಹಂಚು ಹಾಕಿ ನನ್ನ ಹೆಜ್ಜೆ ಹಿಂದೆ ಹಿಡಿದು ಬರುತ್ತಾರೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಅಮ್ಮ. 7ನೇ ವಚನದಿಂದ 13ನೇ ವಚನ ತನಕ ನಾನು ಓದ್ತೀನಿ ಸಿಸ್ಟರ್. ಇಂಥ ಅನ್ಯಾಯಗಾರರು ತಪ್ಪಿಸಿಕೊಳ್ಳಬಹುದು? ದೇವರೇ, ರುದ್ರದಿಂದ ಜನಾಂಗಗಳನ್ನು ಉರುಳಿಸಿ ಬಿಡು. ನಾನು ದ್ರೇಸಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ನಾನು ಆತನಿಗೆ ಮೊರೆ ಇಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು. ದೇವರಲ್ಲಿ ಹೆಚ್ಚಳಪಟ್ಟು ಆಡಿ ಅರಸುತ್ತೇನೆ, ಯಹೋವನಲ್ಲಿ ಹೆಚ್ಚಳಪಟ್ಟು ಆಡಿ ಅರಸುತ್ತೇನೆ. ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ನರ ಪ್ರಾಣಿಗಳು ನನಗೆ ಮಾಡುವುದೇನು? ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನಿನಗೆ ಒತ್ತ ಹರಕೆಗಳನ್ನು ಸಲ್ಲಿಸುವೆನು, ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವೆನು. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. 57ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ವೀಣಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಸರಿ ವಿನೋದ ಸಿಸ್ಟರ್, ನೀವು 57ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ಓದಿ ಸಿಸ್ಟರ್. ವಿನೋದ ಸಿಸ್ಟರ್ ನೆಕ್ಸ್ಟ್ ಅಧ್ಯಾಯ ಓದುವಂತ್ರಿ. ಶತ್ರು ಬಾಧಿತನಾದ ಸದ್ಭಕ್ತನ ವಿಜ್ಞಾಪನೆಯು ಸ್ತೋತ್ರವು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಅಂತ ಅಲ್ಪ ಸ್ಟೇತೆಂಬ ರಾಗ ದಾವಿದನು ಸೌಲನ ಭೀತಿಯಿಂದ ಓಡಿ ಹೋಗಿ ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ರಚಿಸಿದ ಕಾವ್ಯ. 1 ಸಮುವೇಲ್ 22:1 1:24:3 ದೇವರೇ ಕರುಣಿಸು, ನನ್ನನ್ನು ಕರುಣಿಸು.
ನೀನೆ ನನ್ನ ಆಶ್ರಯ ಸ್ಥಾನವಲ್ಲವೇ. ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೇಖೆಗಳ ಮರೆಯಲ್ಲಿ ಆಶ್ರಯಿಸಿಕೊಳ್ಳುವೆನು. ಪುರಾತ್ಮನಾದ ದೇವರಿಗೆ ಮೊರೆಯಿಡುವೆನು. ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಕೂಗಿಕೊಳ್ಳುವೆನು. ಆತನು ಪರಲೋಕದಿಂದ ಸಹಾಯ ಮಾಡಿ ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವನು. ತನ್ನ ಕಾರುಣ್ಯವನ್ನು ಸತ್ಯತೆಯನ್ನು ತೋರ್ಪಡಿಸುವನು. ಸಿಂಹಗಳ ಮಧ್ಯದಲ್ಲಿ ಸಿಕ್ಕಿದ್ದೇನೆ, ಬೆಂಕಿ ಕಾರುವ ಮನುಷ್ಯನ ನಡುವೆ ಬಿದ್ದಿದ್ದೇನೆ. ಅವರ ಹಲ್ಲುಗಳು ಶಸ್ತ್ರ ಬಾಣಗಳು, ನಾಲಿಗೆಗಳು ಹದವಾದ ಕತ್ತಿಗಳೇ. ದೇವರೇ, ಮೇಲಿನ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ, ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ. ನನ್ನ ಕಾಲಿಗೆ ಬಲೆಯನ್ನು ಹಾಕಿದ್ದಾರೆ, ನನ್ನ ಪ್ರಾಣವು ಕುಂದಿ ಹೋಯಿತು. ನನ್ನ ದಾರಿಯಲ್ಲಿ ಕುಣಿಗಳು ಅಗಿದರು, ತಾವೇ ಅದರಲ್ಲಿ ಬಿದ್ದು ಹೋದರು. ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ. ನಾನು ಬಾರಿಸುತ್ತಾ ಆಡುವೆನು. ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನರಿಯೇ ಎಚ್ಚರವಾಗಿರಿ. ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನು. ಕರ್ತನೆ, ಜನಾಂಗಗಳಲ್ಲಿ ನಿನ್ನನ್ನು ಸ್ತುತಿಸುವೆನು. ಸರ್ವ ದೇಶದವರೊಳಗೆ ನಿನ್ನನ್ನು ಕೊಂಡಾಡುವೆನು. ಯಾಕಂದರೆ ನಿನ್ನ ಕೃಪೆಯು ಆಕಾಶವನ್ನು, ನಿನ್ನ ಸತ್ಯತೆಯು ಮುಗಿಲನ್ನು ನಿಲುಕುವಷ್ಟು ದೊಡ್ಡದಾಗಿದೆ. ದೇವರೇ, ಮೇಲಿನ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ, ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಅಬ್ಬಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 58ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ವೀಣಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್, ಓದಿ ಸಿಸ್ಟರ್. ಅಧಿಕಾರಿಗಳೇ, ನೀವು ಕೊಡುವ ತೀರ್ಪುಗಳು ನೀತಿಗನುಸಾರವಾಗಿವೆಯೋ? ಜನರ ವ್ಯಾಜ್ಯಗಳನ್ನು ಯಥಾರ್ಥವಾಗಿ ಬಗೆಹರಿಸುವುದುಂಟು. ನಿಮ್ಮ ಮನಸ್ಸಿನ ಕಲ್ಪನೆಯೆಲ್ಲ ಕಟ್ಟತನವೇ. ನೀವು ದೇಶದವರಿಗೆ ಅನ್ಯಾಯವನ್ನೇ ತೂಗಿಕೊಡುವವರಾಗಿದ್ದೀರಲ್ಲ. ದುಷ್ಟರ ಜನ್ಮದಿಂದಲೇ ಧರ್ಮ ಭ್ರಷ್ಟರು. ಅವರು ಹುಟ್ಟಿದಿನಿಂದ ಸುಳ್ಳುಗಾರರು, ದಾರಿ ಬಿಟ್ಟವರು. ಅವರು ಸರ್ಪದಂತೆ ವಿಷಭರಿತರು. ಜಾಣತನದಿಂದ ಮಂತ್ರಿಸುವ ಆವಾಡಿಗರ ನಾಗಸ್ವರಕ್ಕೂ ಮರುಳಾಗದೆ ಕಿವಿಕೊಡದ ಕಳ್ಳ ಹಾವಿನಂತೆ ಇರುತ್ತಾರೆ. ದೇವರೇ, ಅವರ ಹಲ್ಲುಗಳನ್ನು ಮುರಿದು ಬಿಡು. ಯಹೋವನೇ, ಪ್ರಾಣದ ಸಿಂಹಗಳ ಕೋರೆದಾಡೆಗಳನ್ನು ಕಿತ್ತುಹಾಕು. ಕ್ಷಣದಲ್ಲಿ ಹರಿದು ಕಾಣದೆ ಹೋಗುವ ನೀರಿನಂತೆ ಅವರು ಮಾಯವಾಗಲಿ. ಬಾಣತಾಗಿತೋ ಎಂಬಂತೆ ಅವರು ಬೀಳಲಿ. ಒಣಗಿ ಸತ್ತ ಬಸವನ ಹುಳದಂತೆ ನಿರ್ನಾಮವಾಗಲಿ. ಗರ್ಭವಿಳದ ಪಿಂಡದಂತೆ ಸೂರ್ಯನನ್ನು ನೋಡದೆ ಹೋಗಲಿ. ಇನ್ನು ಬೇಯದಿರುವಾಗಲೇ ಒಲಗಿಕ್ಕಿದ ಮುಳ್ಳಿನ ಕೊಂಪೆಯನ್ನು ಬಿರುಗಾಳಿಯು ಹಾಸಿಬಿಡುವಂತೆ ದೇವರ ಉಗ್ರಕೋಪ ಅವರನ್ನು ನಿಶೇಷ ಮಾಡಲಿ. ದುಷ್ಟರಿಗಾಗುವ ಪ್ರತಿದಂಡನೆಯನ್ನು ಭಕ್ತರು ನೋಡಿ ಹರ್ಷಿಸಿ ಅವರ ರಕ್ತದಲ್ಲಿ ಕಾಲಾಡಿಸುವರು. ನೀತಿವಂತನಿಗೆ ಫಲ ಉಂಟೆಂತಲೂ, ಲೋಕದಲ್ಲಿ ನ್ಯಾಯಸ್ಥಾಪಕನಾದ ದೇವರು ಇದ್ದಾನೆಂತಲೂ ಸರ್ವರು ಒಪ್ಪಿಕೊಳ್ಳುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 59ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ತನಕ ಅಮೃತ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಅಮೃತ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್? ಬ್ರದರ್, ಅವಳು ಕೊಯಮತ್ತೂರಲ್ಲಿ ಇದ್ದಾಳೆ ಬ್ರದರ್. ಹೌದಾ ಸಿಸ್ಟರ್? ಜಾಯಿನ್ ಆಗಿಲ್ಲ. ಹೌದ್ರಾ, ಸರಿ ಸಿಸ್ಟರ್. ಓಕೆ ಓಕೆ, ನೀವೇನಾದ್ರು ಓದ್ತೀರಾ ಸಿಸ್ಟರ್? ಬ್ರದರ್, ನಾನು ಗಟ್ ಮಾಡ್ಕೊಂಡಿಲ್ಲ, ನಿಧಾನ ಓದೋದು ಬ್ರದರ್. ನೆಕ್ಸ್ಟ್ ಸರ್ತಿಯಿಂದ ನಾನು ಓದ್ತೀನಿ. ಸರಿ ಸಿಸ್ಟರ್, ಆಯ್ತು. ಓಕೆ ಸಿಸ್ಟರ್, ಆಯ್ತು. ಮುಂದಿನ ಸರಿ ಒಂದು ಅಧ್ಯಾಯ ಓದ್ತೀನಿ ಬ್ರದರ್. ಓದ್ತೀರಾ? ಓದ್ತೀನಿ ಬ್ರದರ್, ಸ್ವಲ್ಪ ಗಟ್ ಮಾಡ್ಕೊಂಡು. ನಾನು ರೇಷ್ಮಾ ಅವ್ರ ಅಮ್ಮನ ತರ ಟ್ರೈ ಮಾಡ್ಬೇಕು ಬ್ರದರ್. ನಾನು ಖಂಡಿತ ಖಂಡಿತ ಸಿಸ್ಟರ್ ಮಾಡಿ ಸಿಸ್ಟರ್, ದೇವ್ರ ಕೃಪೆ ಇದ್ದೇ ಇರ್ತದೆ. ನೀವು ಪ್ರಯತ್ನ ಮಾಡಿ, ದೇವ್ರ ಆಶೀರ್ವದಿಸ್ತಾರೆ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಕಾರ್ತಿಕ್ ಬ್ರದರ್, ಕಾರ್ತಿಕ್ ಬ್ರದರ್ ಲೈನ್ ಅಲ್ಲಿ ಇದ್ದೀರಾ ಬ್ರದರ್? ಬ್ರದರ್ ಇದ್ದೀನಿ ಬ್ರದರ್.
ಬ್ರದರ್ ನೀವು ಸ್ವಲ್ಪ ನೆಟ್ವರ್ಕ್ ಇಡ ಕಡೆ ಬನ್ನಿ ಬ್ರದರ್. 59ನೇ ಅಧ್ಯಾಯ ಬ್ರದರ್, ಒಂದನೇ ವಚನದಿಂದ 10ನೇ ವಚನ ತನಕ ಓದ್ತೀರ ಬ್ರದರ್? ಸರಿ ಬ್ರದರ್, ಓದ್ತೀನಿ. ಕೇಳ್ತಾ ಇದ್ದ ಬ್ರದರ್? ಹಾ, ಕೇಳ್ತಾ ಇದ್ದ ಬ್ರದರ್. ಓಕೆ ಓಕೆ ಒಂದ್ ನಿಮಿಷ. ಓಕೆ ಓಕೆ, ವಿನೋದ ಸಿಸ್ಟರ್ ಲೈನ್ ಅಲ್ಲಿ ಇದ್ರಿ. ವಿನೋದ ಸಿಸ್ಟರ್, ಸಿಸ್ಟರ್ ನೀವು 59ನೇ ಅಧ್ಯಾಯ 11ನೇ ವಚನದಿಂದ 17ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಸಿಸ್ಟರ್. ಕಾರ್ತಿಕ್ ಬ್ರದರ್ ಸ್ಟಾರ್ಟ್ ಮಾಡಿ ಬ್ರದರ್. ಹೌದಾ ಬ್ರದರ್? ಸರಿ ಬ್ರದರ್, ಹಾಗಾದ್ರೆ 59ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ತನಕ ನೀವು ಓದಿ ಬ್ರದರ್. 11ನೇ ವಚನದಿಂದ 17ನೇ ವಚನ ತನಕ ಸಿಸ್ಟರ್ ಓದಿಸ್ಬಿಡಿ ಬ್ರದರ್. ಸರಿ ಬ್ರದರ್, ಸರಿನಾ ಬ್ರದರ್? ಸರಿ ವಿನೋದ ಸಿಸ್ಟರ್ ನೆಕ್ಸ್ಟ್ ಓದಂತೀರಿ ಸಿಸ್ಟರ್. ಓಕೆ ಬ್ರದರ್, ಕೇಳ್ತಾ ಇದೆಯಾ ಬ್ರದರ್? ಎಸ್ ಬ್ರದರ್, ಓದಿ ಬ್ರದರ್. ಓಕೆ ಬ್ರದರ್. ನನ್ನ ದೇವರೇ, ಶತ್ರುಗಳ ಕೈಯಿಂದ ನನ್ನನ್ನು ಬಿಡಿಸು. ನನಗೆ ವಿರೋಧವಾಗಿ ಎದ್ದಿರುವವರಿಗೆ ನನ್ನನ್ನು ತಪ್ಪಿಸಿ ಭದ್ರ ಸ್ಥಳದಲ್ಲಿರಿಸು. ಕೇಡುಗರಿಂದ ಬಿಡಿಸು, ಕೊಲೆಪಾತಕರಿಂದ ನನ್ನನ್ನು ರಕ್ಷಿಸು. ಇಗು ನನ್ನ ಜೀವಕ್ಕೆ ಹೊಂಚು ಹಾಕುತ್ತಾರೆ, ಬಲಿಷ್ಠರು ನನಗೆ ವಿರೋಧವಾಗಿ ಗುಂಪು ಕೂಡುತ್ತಾರೆ. ಯಹೋವನೇ, ನಾನು ನಿರ್ದೋಷಿಯು ನಿರಪರಾಧಿಯೂ ಅಲ್ಲವೇ? ನಿಷ್ಕರಣವಾಗಿ ನನ್ನ ಮೇಲೆ ಬೀಳಲು ಓಡು ಬಂದು ನಿಂತಿದ್ದಾರೆ. ಎದ್ದು ಬಂದು ಪರಾಂಬರಿಸಿ ನನಗೆ ಸಹಾಯ ಮಾಡು. ಸೇನಾಧೀಶ್ವರನಾದ ಯಹೋವನೇ, ಇಸ್ರಾಯೇಲರ ದೇವರೇ, ನೀನು ಎಚ್ಚರವಾಗಿ ಎಲ್ಲಾ ಅನ್ಯ ಜನಾಂಗಗಳನ್ನು ಖಂಡಿಸು. ದುಷ್ಟದ್ರೋಹಿಗಳಲ್ಲಿ ಒಬ್ಬನಿಗೂ ದಯ ತೋರಿಸಬೇಡ. ಶೇಳ, ಅವರು ಪ್ರತಿ ಸಾಯಂಕಾಲವೂ ಬಂದು ನಾಯಿಗಳಂತೆ ಕುರುಗುಟ್ಟುತ್ತಾ ಪಟ್ಟಣವನ್ನೆಲ್ಲ ಸುದ್ದುತ್ತಾರೆ. ಇಗೋ, ಅವರ ಬಾಯಿಗಳು ಎಷ್ಟೋ ಮಾತುಗಳನ್ನು ಕಕ್ಕುತ್ತವೆ. ಅವೆಲ್ಲ ಕತ್ತಿಗಳೇ. ನಮ್ಮನ್ನು ಕೇಳುವವರು ಯಾರು ಅಂದುಕೊಳ್ಳುತ್ತಾರೆ? ಯಹೋವನೇ, ನೀನಾದರೂ ನೋಡಿ ನಗುವಿ. ಎಲ್ಲಾ ಅನ್ಯ ಜನಾಂಗಗಳನ್ನು ಪರ್ಯಾಸ ಮಾಡುವಿ. ನನ್ನ ಬಲವೇ, ನಿನ್ನನ್ನು ನಿರೀಕ್ಷಿಸುತ್ತೇನೆ. ನನ್ನ ಆಶ್ರಯ ದುರ್ಗವು ದೇವರೇ, ನನ್ನ ದೇವರು ಪ್ರಸನ್ನನಾಗಿ ನನಗೆ ಸಹಾಯ ಮಾಡುವನು. ನನ್ನ ವಿರೋಧಿಗಳಿಗುಂಟಾದ ಶಿಕ್ಷೆಯನ್ನು ನಾನು ನೋಡುವಂತೆ ಮಾಡುವನು. ಹೌದಮ್ಮ, 11ರಿಂದ ವಿನೋದ ಸಿಸ್ಟರ್, ಸಿಸ್ಟರ್ ಓದ್ತಾರೆ ಅಂತ ಸಿಸ್ಟರ್, ಮುಂದಿನ ಸರಿ ನೆಕ್ಸ್ಟ್ ಮತ್ತೆ ಓದಂತೀರಿ ಸಿಸ್ಟರ್? ಥ್ಯಾಂಕ್ ಯು ಸಿಸ್ಟರ್. ಕಾರ್ತಿಕ್ ಬ್ರದರ್ ಸಿಸ್ಟರ್ ಓದ್ಲಿಕ್ಕೆ ಹೇಳಿ ಬ್ರದರ್. ಕರ್ತನೆ, ನನ್ನ ಗುರಾಣಿಯೇ ಅವರನ್ನು ಪಕ್ಕನೆ ಸಂಹರಿಸಬೇಡ. ನನ್ನ ಜನರು ಮರೆತು ಬಿಟ್ಟಾದ ಹಾಗೆ ಅವರು ಉಳಿಯಲಿ. ನಿನ್ನ ಸೇನಾ ಬಲದಿಂದ ಚದರಿಸಿ ಬಾಂದಿಯಿಂದ ಅಲೆದಾಡಿಸಿ ಅವರನ್ನು ಕೆಡವಿ ಬಿಡು. ಅವರ ಬಾಯಿಯಿಂದ ಬರುವುದೆಲ್ಲ ಪಾಪವೇ. ಅವರ ಅಹಂಕಾರದಿಂದಲೇ ಅವರು ಸಿಕ್ಕಿ ಬೀಳಲಿ. ಅವರು ನುಡಿಯುವ ಶಾಪಕ್ಕಾಗಿಯೂ ಸುಳ್ಳುಗಾಗಿಯೂ ಅವರನ್ನು ರೌಂದ್ರದಿಂದ ಸಂಹರಿಸಿ ನಿರ್ಮಯಗೊಳಿಸು. ಯಾಕೋಬನ ವಂಶದವರನ್ನು ಆಳುವನು ದೇವರೇ ಎಂಬುದು ಭೂಲೋಕದಲ್ಲೆಲ್ಲ ಗೊತ್ತಾಗಲಿ. ಅವರು ಪ್ರತಿ ಸಾಯಂಕಾಲವೂ ಬಂದು ನಾಯಿಗಳಂತೆ ಗುರುಗುಟ್ಟುತ್ತಾ ಪಟ್ಟಣವನ್ನೆಲ್ಲ ಸುತ್ತುತ್ತಾರೆ. ಆಹಾರಕ್ಕಾಗಿ ಅತ್ತಿತ್ತ ತಿರುಗುತ್ತಾರೆ. ಹೊಟ್ಟೆಗಿಲ್ಲದಿದ್ದರೆ ಬೊಗಳುತ್ತಾರೆ. ನಾನಾದರೂ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೋಗಲುವೆನು. ಪ್ರಾಂತ ಕಾಲದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ಕೊಂಡಾಡುವೆನು. ನನ್ನ ಬಲವೇ, ನಿನ್ನನ್ನು ಹಾಡಿ ಅರಸುವೆನು. ನನ್ನ ಆಶಯ ದುರ್ಗವು ಕೃಪಾ ನೀತಿಯು ದೇವರೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಬ್ರದರ್. ಆಮೇನ್. 60ನೇ ಅಧ್ಯಾಯ 1ನೇ ವಚನದಿಂದ 12ನೇ ವಚನ ತನಕ ರೇಷ್ಮಾ ಸಿಸ್ಟರ್ ಓದ್ತೀರಾ ಸಿಸ್ಟರ್?
ಪರಾಜಿತರು ದೈವೋತ್ತರವನ್ನು ಆಧಾರ ಮಾಡಿಕೊಂಡು ಪ್ರಾರ್ಥಿಸುವ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದಿತ್ತು. 60ನೇ ಕೀರ್ತನೆ. ದೇವರೇ, ಕೋಪದಿಂದ ನಮ್ಮನ್ನು ತಳ್ಳಿ ಕೆಡವಿ ಬಿಟ್ಟಿದ್ದಿ, ನಮ್ಮನ್ನು ಎತ್ತಿ ನಿಲ್ಲಿಸು. ನೀನು ದೇಶವನ್ನು ಕಂಪನಗೊಳಿಸಿ ಒಡೆದು ಬಿಟ್ಟಿದ್ದಿ, ಅದರ ಒಡಕುಗಳನ್ನು ಸರಿ ಮಾಡು. ಅದು ನಡುಗುತ್ತಿರುವುದಲ್ಲ. ನಿನ್ನ ಜನರನ್ನು ಸಂಕಟಕ್ಕೆ ಗುರಿಪಡಿಸಿದ್ದಿ. ನೀನು ನಮಗೆ ಭ್ರಮಣ ಮದ್ಯವನ್ನು ಕುಡಿಸಿದ್ದಿ. ನೀನು ನಿನ್ನ ಭಕ್ತರಿಗೆ ಧ್ವಜವನ್ನು ಕೊಟ್ಟದ್ದು ಅವರು ಬಿಲ್ಲುಗಾರರಿಗೆ ಹೆದರಿ ಓಡುದಕ್ಕೋ. ನಿನ್ನ ಪ್ರಿಯರಾದ ನಮ್ಮ ಮೊರೆಯನ್ನು ಲಾಲಿಸಿ ರಕ್ಷಿಸು. ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ದೇವರು ತನ್ನ ಪವಿತ್ರತ್ವವನ್ನು ಸಾಕ್ಷಿ ಮಾಡಿ ನುಡಿದಿದ್ದಾನೆ. ಜಯ ಘೋಷ ಮಾಡುವೆನು, ಶೆಕೆಂ ಪ್ರದೇಶವನ್ನು ಹಂಚುವೆನು, ಸುಕೋದ್ ಬೈಲನ್ನು ಅಳೆದುಕೊಡುವೆನು. ಗಿಲ್ಯಾ ಸೀಮೆಯು ಮನಸ್ಸೆಯ ದೇಶವು ನನ್ನದು. ಎಫ್ರಾಯಿಂ ಗೋತ್ರವು ನನಗೆ ಶಿರಸ್ತ್ರಾಣವು. ನನ್ನ ರಾಜ್ಯ ದಂಡವು ಯಹೂದ ಕುಲವೇ. ಮೂವಾಬ್ ಪ್ರದೇಶವು ನನ್ನ ಸ್ನಾನ ಪಾತ್ರೆಯು. ಏದೋಮ್ ಸೀಮೆಯು ನನ್ನ ಕೆರಳನ್ನು ಬಿಡುವ ಸ್ಥಳ. ಫಿಲಿಸ್ಟಿಯರು ನನ್ನ ವಿಷಯವಾಗಿ ಕೂಗಿಕೊಳ್ಳಲಿ. ಕೋಟೆ ಕೊತ್ತಲುಗಳುಳ್ಳ ನಗರಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವವರು ಯಾರು? ಏದೋಮ್ ಪ್ರಾಂತ್ಯದೊಳಗೆ ನನ್ನನ್ನು ಸೇರಿಸುವವರು ಯಾರು? ದೇವರೇ, ನೀನು ನಮ್ಮ ಸೈನ್ಯಗಳ ಸಂಗಡ ಬರಲಿಲ್ಲವಲ್ಲ. ದೇವರೇ, ನಮ್ಮನ್ನು ಕೈಬಿಟ್ಟೆಯಾ? ನಮಗೆ ಕೈಕೊಟ್ಟು ಶತ್ರು ಬಾಧೆಯಿಂದ ಪಾರು ಮಾಡು. ಮನುಷ್ಯರ ಸಹಾಯವೂ ವ್ಯರ್ಥ. ದೇವರಿಂದ ಶೂರ ಕೃತ್ಯಗಳನ್ನು ನಡೆಸುವೆವು. ನಮ್ಮ ವೈರಿಗಳನ್ನು ತುಳಿದು ಬಿಡುವವನು ಆತನೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತ ಸಹೋದರ ಸಹೋದರರೇ, 56ನೇ ಅಧ್ಯಾಯದಿಂದ 60ನೇ ಅಧ್ಯಾಯ ತನಕ ತಾಳ್ಮೆಯಿಂದ ವಚನವನ್ನ ಓದಿದ್ರ ಮತ್ತು ತಾಳ್ಮೆಯಿಂದ ವಚನವನ್ನ ಕೇಳಿದ್ರ, ಅದಕ್ಕಾಗಿ ನಿಮಗೆ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ತಂದೆಯಾದ ದೇವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಯೇಸು ಕ್ರಿಸ್ತರ ಮೂಲಕ ನಾವು ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ.